ತುಮಕೂರಿನಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ಗಲಾಟೆ ನಡೆದಿದೆ. ತಿಪ್ಪಟೂರಿನ ನೊಣವಿನ ಕೆರೆಯಲ್ಲಿ ಪ್ರಚಾರ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಗಲಾಟೆ ನಡೆದಿದೆ. ಬಿಜೆಪಿ ಅಭ್ಯರ್ಥಿ, ತುಮಕೂರಿನ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಪರವಾಗಿ ಪ್ರಚಾರವನ್ನ ಮಾಡಲಾಗ್ತಾ ಇತ್ತು. ಪ್ರಚಾರದ ಸಂದರ್ಭದಲ್ಲಿ ಜೆಡಿಎಸ್ನ ಎರಡು ಬಣಗಳ ನಡುವೆ ಜಗಳ ನಡೆದಿದೆ. ತುಮಕೂರು ಜೆಡಿಎಸ್ ಮುಖಂಡ ರಾಕೇಶ್ ಗೌಡ ಹಾಗೆ ಶಾಂತಕುಮಾರ್ ಬೆಂಬಲಿಗರ ನಡುವೆ ನಡೆದಿರುವಂತಹ ಮಾರಾಮಾರಿ ಇದು. ತುಮಕೂರಿನ ತಿಪ್ಪಟೂರಿನ ನೊಣವಿನ ಕೆರೆಯಲ್ಲಿ ಪ್ರಚಾರ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಕಾರ್ಯಕರ್ತರ ಮಧ್ಯೆ ಗಲಾಟೆ ನಡೆದಿದೆ. ಬಿಜೆಪಿ ಹಾಗೆ ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ಗಲಾಟೆ ನಡೆದಿದೆ. ರಾಕೇಶ್ ನೇತೃತ್ವದಲ್ಲಿ ರ್ಯಾಲಿಯನ್ನ ನಡೆಸುವಂತೆ ಒತ್ತಾಯಿಸಿ ಗಲಾಟೆಯನ್ನ ಮಾಡಲಾಗಿದೆ. ಪರಸ್ಪರ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಈ ಗಲಾಟೆ ತಲುಪಿತ್ತು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರಿಶ್ಚಂದ್ರ ನಾಯಕ್. ಹರಿಶ್ಚಂದ್ರ ನಾಯಕ್, ಇಲ್ಲಿ ಕುಮಾರಸ್ವಾಮಿ ವಿಜಯೇಂದ್ರ ಅವರ ಸಮ್ಮುಖದಲ್ಲೇ ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ ಕಾರ್ಯಕರ್ತರು. ರಾಕೇಶ್ ಗೌಡ ಅವರ ನೇತೃತ್ವದಲ್ಲೇ ರ್ಯಾಲಿಯನ್ನ ಮಾಡಬೇಕು ಅಂತ ಯಾಕೆ ಪಟ್ಟು ಹಿಡಿದಿದ್ರು ಅಂತ? ಎಸ್ ಲೀನಶ್ರೀ, ಏನು ತುಮಕೂರಿನ ತುಮಕೂರು ಜಿಲ್ಲೆ ಚಿತ್ತೂರು ತಾಲೂಕಿನ ನುಣಿನ ಕೆರೆಯಲ್ಲಿ ಮೊನ್ನೆ ಕೂಡ ಈ ತರದೇ ಒಂದು ಗಲಾಟೆ ನಡೆದಿತ್ತು. ಏನು ಜೆಡಿಎಸ್ ನ ಎರಡು ಬಣಗಳನ್ನ ಕಾರ್ಯಕರ್ತರ ನಡುವೆ ಈ ರೀತಿಯಾದಂತ ಒಂದು ಗಲಾಟೆ ನಡೆದಿತ್ತು. ಸೋಮಣ್ಣ ಅವರು ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಪ್ರಚಾರಕ್ಕೆ ಬಂದಿದ್ರು. ಅವರ ಎದುರುಗಡೆ ಈ ರೀತಿಯಾದಂತ ಒಂದು ಗಲಾಟೆ ನಡೆದಿತ್ತು. ಇವತ್ತು ಅದೇ ತರಹದ ಇನ್ನೊಂದು ಗಲಾಟೆ ಅಲ್ಲಿ ಮರುಕಳಿಸಿರುವಂತದ್ದು. ಇವತ್ತು ರಾಜ್ಯ ನಾಯಕರು ಕೂಡ ಇದ್ರು. ರಾಜ್ಯ ನಾಯಕರಾದಂತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು, ಅದೇ ರೀತಿಯಾಗಿ ಏನು ಬಿಜೆಪಿಯ ಜಿಲ್ಲಾ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಕೂಡ ಇವತ್ತು ನೊಣವಿನ ಕೆರೆಯಲ್ಲಿ ವಿ ಸೋಮಣ್ಣ ಅವರ ಪರವಾಗಿ ರೋಡ್ ಶೋ ಅನ್ನು ನಡೆಸುವ ಸಲುವಾಗಿ, ಪ್ರಚಾರವನ್ನು ನಡೆಸುವ ಸಲುವಾಗಿ ಆಗಮಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಏನು ಇದೇ ಏನು ಜೆಡಿಎಸ್ ನ ಎರಡು ಬಣಗಳಾಗಿರುವಂತ ಒಂದು ಶಾಂತಕುಮಾರ್ ಅವರ ಬಣ, ಇನ್ನೊಂದು ಕಡೆ ರಾಕೇಶ್ ಗೌಡ ಅವರ ಬಣದ ಕಾರ್ಯಕರ್ತರ ನಡುವೆ ಒಂದು ಗಲಾಟೆ ನಡೆದಿರುವಂತದ್ದು. ಏನು ಇನ್ನೇನು ರೋಡ್ ಶೋ ಆರಂಭ ಆಗ್ಬೇಕಿತ್ತು, ಆ ಒಂದು ಸಂದರ್ಭದಲ್ಲಿಯೇ ಎರಡು ಬಣದ ಕಾರ್ಯಕರ್ತರ ನಡುವೆ ಅಲ್ಲಿ ಗಲಾಟೆ ನಡೆದಿರುವಂತದ್ದು. ಏನು ರಾಕೇಶ್ ಗೌಡ ಅವರು ನೊಣಕೆರೆ ಭಾಗದಲ್ಲಿ ಏನು ಜೆಡಿಎಸ್ ನ ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ, ಸಾಕಷ್ಟು ಕೆಲಸಗಳನ್ನ ಕೂಡ ಅಲ್ಲಿ ಮಾಡಿದ್ದಾರೆ. ಹೀಗಾಗಿ ಅವರನ್ನ ಇವತ್ತಿನ ಒಂದು ರೋಡ್ ಶೋದಲ್ಲಿ ಅವರನ್ನ ಮುಂಚೂಣಿಯಲ್ಲಿ ನಿಲ್ಲಿಸಿಕೊಂಡು ಅವರ ಸಾರಥ್ಯದಲ್ಲಿ ರೋಡ್ ಶೋ ಅನ್ನು ನಡೆಸಬೇಕು ಅಂತ ಹೇಳಿ ಅವರ ಪರವಾದಂತ ಏನು ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರು ಒತ್ತಾಯವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೆ ಟಿ ಶಾಂತಕುಮಾರ್ ಅವರ ಅಭಿಮಾನಿಗಳು ಆಕ್ಷೇಪವನ್ನು ಹೊರಹಾಕ್ತಾರೆ. ಈ ಒಂದು ಸಂದರ್ಭದಲ್ಲಿ ಎರಡು ಬಣದ ಕಾರ್ಯಕರ್ತರ ನಡುವೆ ಸ್ವಲ್ಪ ಏನು ಗಲಾಟೆ ಗದ್ದಲ ಕೂಡ ಉಂಟಾಗಿರುವಂತದ್ದು, ಅಲ್ಲಿ ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಈ ಒಂದು ಗಲಾಟೆ ಹೋಗುತ್ತೆ. ಆಗ ಸೋಮಣ್ಣ ಅವರು ಕೂತು ಏನು ವಾಹನ ಪ್ರಚಾರದ ವಾಹನ ಇರುತ್ತೆ, ಆ ವಾಹನದಿಂದ ಕೆಳಗಡೆ ಇದ್ದು ಬಂದು ಆ ಒಂದು ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವ ಕೆಲಸಕ್ಕೆ ಕೂಡ ಮುಂದಾಗಿರುವಂತದ್ದು ಲೀನಶ್ರೀ. ಓಕೆ, ಥ್ಯಾಂಕ್ ಯು ಹರಿಶ್ಚಂದ್ರ ನಾಯಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.